ಏನ್ ಬಾಗಲಕೋಟದವ್ರು ಬಿಜಾಪುರದವ್ರು ಇದಾರಲ್ಲ, ಇವರಿಬ್ರು ಅಂತರು ಖುದಾ ಮೆಹರ್ಬಾನ್ತು ಗದಾ ಪೈಲ್ವಾನ್ ಅಂತ ಅವ್ರು ಇವರಿಬ್ರು. ನಮ್ ಜಿಗ್ಜಿನಿ ಸಾಹೇಬ್ ಹೇಳ್ತಿರ್ತಾರ, ಎಲ್ಲಾರ ಹಣೆ ಬಾರ್ ಇಲ್ಲಿ ಬರೆದ್ರೆ ನನ್ನ ಹಣೆ ಬಾರ್ ಹಿಂದ್ ಬರ್ದದ ಅಂತ ಹೇಳ್ತಾರ. ಅವ್ರು ಹೌದಾ ಇಲ್ಲೋ ನಿಮಗ್ ಹೇಳಿಲ್ಲ, ಅವ್ರು ನಮಗ್ ಹೇಳ್ಯಾರ ನಿಮಗೂ. ಅದ ಇಲ್ಲೆಲ್ಲ ಹೆಣ್ಮಕ್ಳು ಮುಂದೆ ಹೇಳ್ಬಾರ್ದು ಎಲ್ಲಿ ಬರ್ದದತ್ತ ಹೇಳ್ಯಾರ ನೋಡ್ರಿ. ಅದು ಇವತ್ತವ್ರ ಹಣೆ ಬಾರ ಚಲೋ ಇರ್ಬೋದಾದ್ರೆ ನಮ್ಮ ಹಣೆ ಬಾರ ಅಂತ ಹದಗೆಟ್ ಹೋಗ್ಯದ. ಇವತ್ತು ಇವ್ರನ್ನ ಮಾಡಿ ಇವತ್ತು ಒಂದು ದಿವಸ ನಮ್ಮ ಬರಗಾಲದ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ನೀರಿನ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ನೆಲದ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ, ಬರೇ ಈಗ ತಾನೇ ಎಂ ಬಿ ಪಾಟೀಲ್ ಹೇಳಿದ್ರು, ಒಂದು ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಇಡೀ ಬಾಗಲಕೋಟು ಬಿಜಾಪುರ ಬಂಜರು ಭೂಮಿ ಹೋಗಿ ಬಂಗಾರದ ಕಡ್ಡಿ ಆಗ್ತದಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಅಂತ ಒಂದು ಸುವರ್ಣ ಅವಕಾಶ ನಿಮ್ ಕಣ್ಣೆದುರಿಗಿದ್ರೆ ಒಂದು ದಿವಸ ಧ್ವನಿ ಎತ್ತಿ ಲೋಕಸಭೆಯಲ್ಲಿ ಈ ಇಬ್ರು ಮಾತನಾಡಲಿಲ್ಲ, ಗದ್ದಿಗೌಡರು ಜಿಗ್ಜಿನಿ ಸಾಹೇಬ್. ನನಗೆ ನೋವಿಲ್ಲ ಅವ್ರು ಮಾತನಾಡಲಿಲ್ಲ ಅಂದ್ರೆ, ಆದ್ರೆ ಅವ್ರಿಗೆ ಒಂದು ತಪ್ಪು ತಿಳುವಳಿಕೆ ಅದ, ನಮ್ ಗುಳುಗು ಮುಟ್ಕಿದ್ದಟ್ಟು ಬುದ್ಧಿನೂ ಅವ್ರಿಗಿಲ್ಲ. ಇದು ಒಂದ್ ಸಾರ್ತಿ ಓದಿದ್ರೆ ಐದು ಸಾರ್ತಿ ಒಯ್ಯತ್ತದ ಮಗಂದು. ಇವ್ರು 50 ಸಾರ್ತಿ ಕಿಂಗಾರಿ ಓದಿದ್ರು ಇವ್ರೇನ ಅದ್ ಕಣ್ ತೆರೆಯಂಗಿಲ್ಲ. ಇದು ಆಗ್ಬಾರ್ದು, ಇದನ್ನ ಮಾಡಬಾರ್ದಂತಂದ್ರೆ ನೀವು ಬದಲಾವಣೆ ಗಾಳಿಯನ್ನ ಬೀಸಿಸ್ಬೇಕು. ಇವತ್ತು ಬಹಳ ಸಂತೋಷದಿಂದ ಒಂದ್ ಮಾತು ಹೇಳಬೇಕಾದ್ರೆ, ನಾನು ದೇಶದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ. ಕರ್ನಾಟಕದಲ್ಲಿ 28ರಲ್ಲಿ ಈ ಸರ್ತಿ ಕಾಂಗ್ರೆಸ್ ಪಕ್ಷ 20 ಸೀಟ್ ಗೆದ್ದು ತೋರಿಸ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅಂತ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿ ಬೀಸ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ 12 ಸೀಟ್ನಲ್ಲಿ ನಾವು ಬಹುತೇಕ 12 ಸೀಟ್ ಗೆಲ್ತಕ್ಕಂತ ವಾತಾವರಣ ಇದೆ. ನಾವು ಇದನ್ನ ವಿಚಾರ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾವು ಬಂದಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಇಷ್ಟು ಜನ ಕೂಡಿ ಬರ್ತಿರ್ಲಿಲ್ಲ. ನಾವು ಇವತ್ತು ಯಾಕೆ ಕೂಡಿ ಬಂದೀವಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಇಲ್ಲಿ ಒಬ್ರು ಸ್ಟಾರ್ ಪ್ರಚಾರಕ ಇದ್ದಾರೆ ಬಿಜಾಪುರ್ನಾಗ, ಅವ್ರ ಬಗ್ಗೆ ನಾನು ಬಹಳ ಹೇಳಬಾರ್ದನ್ ಬಿಟ್ಟಿದ್ದೆ. ಅವ್ರಿಗೆ ಇವತ್ತೊಂದು ಹೇಳ ಬಗ್ಗೆ ಬೇಡೋ ಹೇಳಬೇಕಂತ ನನಗೂ ಆಸೆ ಇದೆ. 7ನೇ ತಾರೀಕು ಆದ್ಮೇಲೆ ಹೇಳಬೇಕು ಅನ್ನೋದ್ರೆ, ಇತ್ತೀಚೆಗೆ ಏನಾಗ್ಯದ ಅಂದ್ರೆ ದೀಪ ಆರಾಗ ಬಹಳ ಜೋರು ಉರಿತದಲ್ಲ, ಹಂಗ ನಡವದೆ ಕತ್ತಿದ್ರು. ನನಗನ್ನಿಸ್ತದ ಅವ್ರ ಮಾತು ನೋಡೋಣ, ಮಂಗ್ಯಾಕ್ ದಾರು ಕುಡಿಸಿದ್ರೆ ಹೆಂಗ್ ಬೈತದಲ್ಲ ಅದು ಹಂಗೆ ಬೈತದ ಅಂತ ಅನಿಸ್ತದ. ಇಷ್ಟು ಚೆನ್ನಾಗಿ ಬಯಸಿಸ್ತಾರ, ಆಜುಬಾಜು ಇಬ್ರು ನಿಂತಿರ್ತಾರ, ಒಬ್ಬ ಮಾಜಿ ಮುಖ್ಯಮಂತ್ರಿ ಇರ್ತಾನೆ, ಇನ್ನೊಬ್ಬ ಹಿರಿಯ ಸಂಸದರು ಇರ್ತಾರೆ. ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನ್ ಹಾಕೋದು ಗೊತ್ತಿಲ್ಲ. ಆ ದಾರು ಕುಡ್ದವನು ಇಟ್ಟು ಕೆಟ್ಟ ಬಯಂಗಿಲ್ಲ, ಚಾಪೇಟಿ ಗಡ್ರಕ್ಕಿಂತ ಹತ್ತದ್ ಬೈತಾರೆ. ಏನು ಕೆಲವು ಜನ ತಿರ್ಕಿ ಹಾಕ್ತಾರೆ, ಇನ್ನೇನ್ ಮಾಡ್ಬೇಕು ನಮಗೂ ಅನಿಸ್ತದೆ. ನಾ ಅವ್ರಿಗೆ ಅದಕ್ಕೆ ಹೇಳಿದೆ, ಗಂಡ್ಸಿದ್ರೆ ಹೇಳಪ್ಪ ನೀನು ಪಕ್ಷ ತಿರ್ಗಿದ್ರು ನಾನು ನಿಂದಿರ್ತೀನಿ, ನೀನ್ ಅನ್ಕೊಂಡ್ರೆ ನಾ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ರು. ಅವನಲ್ಲಿ ನಿಂದ್ರು ಶಕ್ತಿನೂ ಇಲ್ಲ, ನಿಂದಿರ್ತೀನಿ ಅಂತ ಹೇಳ ನೀನ ಮುಂದಿನ ಮುಂದೋದ ಹೀಗೆ ಬಾರಪ್ಪ, ನಾ ಮುಂದ ಹೋಗುದು ಬೇಡ, ನಾನು ಉಳಿತೀನೋ ನೀವು ಉಳಿತಿ ಗೊತ್ತಿಲ್ಲ, ಇದು ಮುಗಿದ ಮೇಲೆ ನಿಂದು ನಂದು ಒಂದು ಆಗ್ಲಿ ಅಂತ ಹೇಳಿ ಕೂಡ ನಾನು ಹೇಳಬೇಕಾಗ್ಯದ. ಅಂತವ್ರ ಕಡೆ ಹೇಳಿಸಿ ಹೇಳಿಸಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇದೆ. ಇವತ್ತು ನನಗೊಂದು ನೋವು ಅನಿಸ್ತದೆ, ಇವ್ರ ಬಾಯಿಗೇನು ಸ್ವಲ್ಪ ಇತಿಮಿತಿ ಇದೆಯೋ ಇಲ್ಲ ಗೊತ್ತಿಲ್ಲ. ಬರೇ ನಮ್ ಸುರ್ಜಿವಾಲ ಅವರು ಹೇಮಾ ಮಾಲಿನಿ ಬಗ್ಗೆ ಸ್ವಲ್ಪ ಏನೋ ಅಂದಿರ್ಬೇಕು ಅಂದಿಲ್ಲೋ ಗೊತ್ತಿಲ್ಲ. ಇಲೆಕ್ಷನ್ ಕಮಿಷನ್ ದವರು ಕೋರ್ಟ್ನವ್ರು 2 ದಿವಸ ಅವ್ರ ಬಾಯಿಗೆ ಪ್ರಚಾರಕ್ಕೆ ಬೀಗ ಹಾಕಿದ್ರು. ಈ ಪುಣ್ಯಾತ್ಮ ಏನ್ ಮಾತಾಡ್ತಾರೆ ಮೆಟ್ ಅಂತ ಹೇಳ್ತಾರೆ ಇಲೆಕ್ಷನ್ ಬಾಯಿಲ್ಲಿ. ಇವ್ ಮೆಟ್ ಅಂತಕ್ಕಂತ ಶಬ್ದ ನನಗನ್ನಿಸ್ತದೆ 75 ವರ್ಷದೊಳಗೆ ಯಾವ್ದಾರ ರಾಜಕಾರಣಿ ಉಪಯೋಗ ಮಾಡಿದ್ರೆ ಅದು ಇವನೇ ಒಬ್ಬ ಮತ್ತಾರು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಇಂತ ಮಾತದನು ಮತ್ ನನ್ ಮೇಲೆ ಅಪಾದನೆ ಮಾಡ್ತಾರೆ. ಇಂತ ಶುಗರ್ ಫ್ಯಾಕ್ಟ್ರಿ ಅಂತ ಶುಗರ್ ಫ್ಯಾಕ್ಟ್ರಿ ಪುಣ್ಯಾತ್ಮ 74 ಶುಗರ್ ಫ್ಯಾಕ್ಟ್ರಿ ಈ ಸರ್ತಿ ನುರ್ಸಿದಾವೆ. ಒಂದೇ ಕಾರ್ಖಾನೆಯ ಒಂದು ಪೈಸಾ ತಿಂದಿನಂದ್ರೆ
ಇವತ್ತೇ ನಾ ರಾಜಕೀಯದ ನಿವೃತ್ತಿ ಅಂತೀನಿ, ಇಲ್ಲಾಂದ್ರೆ ನೀ ಗಂಡಸಿದ್ರೆ ಸಾಬೀತು ಮಾಡು ನೀ ನಿವೃತ್ತಿ ಅಂತೀನಿ. ಇಂಥ ಮಾತು ಹೇಳಿ ಹೇಳಿ ಪ್ರಚಾರ ಪ್ರಿಯರಾಗ್ತಾ ಇದ್ದಾರೆ ಇವರು. ಅದಕ್ಕೆ ನೀವೆಲ್ಲ ಇಂಥವ್ರಿಗೆ ಈ ಜಿಲ್ಲೆ ಎಂದೂ ಆಸ್ಪತ್ರೆ ಕೊಟ್ಟಿಲ್ಲ. ಇಲ್ಲಿ ಎಷ್ಟೇ ಲೋಕಸಭಾ ಸಂಸದರಾಗಿದ್ರೆ ಇಂಥ ಮಾತುಗಳನ್ನು ಮಾತನಾಡಿಲ್ಲ, ಶಾಸಕರಾದವರು ಮಾತನಾಡಿಲ್ಲ. ನನಗನ್ನಿಸ್ತದೆ ಬಾಬುರೆಡ್ಡಿ ತುಂಗಳವರು ಇವ್ರಿಗಿಂತ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಇವತ್ತು ಅವ್ರಿಗಿಂತ ಹೊಲಸು ಮಾತಾಡೋರು ಯಾರೂ ಇರಲಿಲ್ಲ. ಆದ್ರೆ ಇಂಥವ್ರು ಈ ರೀತಿ ಮಾತನಾಡಿ ಮಾತನಾಡಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇಲ್ಲ. ನೀವು ತಿಳ್ಕೊಳ್ಬೇಕು, ನಾ ನಿಮ್ಮಲ್ಲಿ ಯಾಕೆ ಇವತ್ತು ಇಲ್ಲಿ ಕರೆದಿದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಅಂದ್ರೆ, ಎಂಟು ಕ್ಷೇತ್ರದಲ್ಲಿ ಈ ಎಂಟು ಕ್ಷೇತ್ರದಲ್ಲಿ ನೀವು ಆರು ಕ್ಷೇತ್ರ ನಮ್ಗೆ ಎತ್ಸಿದೀರಿ, ಎರಡು ನಮ್ಮ ಕೈ ತಗ್ ಹೋಗಿದಾವ. ನನಗನ್ನಿಸ್ತದೆ ಈಗ ಆರು ಗೆದ್ಸಿದ್ರಿ, ಇನ್ಮೇಲೆ ಒಂದು ಗೆದಿಸ್ಲಿಕ್ಕೆ ನಿಮ್ಗೇನೋ ನೋ ಆಗ್ತದ ಅಂತ ನಾನು ಕೇಳಬೇಕಾಗ್ಯದ. ಈ ಒಂದು ಗೆದ್ಸಿದ್ರೆ ನಾವು ರಾಜು ಆಳ್ದವ್ರನ್ನ ನಿಮ್ಮ ಐದು ವರ್ಷ ಜೀತದ ಆಳೋದಕ್ಕಿಂತ ಅತತ್ವವಾಗಿ ನಾವು ಕೆಲಸ ಮಾಡಿಸ್ತೀವಿ ಅಂತಕ್ಕಂತ ಮಾತು ಹೇಳಲಿಕ್ಕೆ ನಾವು ಬಂದಿದ್ದೀವಿ. ಈ ಜಿಲ್ಲೆ ರೈಲ್ವೆ ಸಮಸ್ಯೆ ಇದೆ, ಈ ಜಿಲ್ಲೆಯ ವಿಮಾನ ನಿಲ್ದಾಣಗಳ ಸಮಸ್ಯೆ ಇದೆ, ಈ ಜಿಲ್ಲೆ ನೀರಾವರಿ ಸಮಸ್ಯೆ ಇದೆ, ಸೀಮೆ ಸಮಸ್ಯೆ ಇದೆ, ಇವಕ್ಕೆಲ್ಲದಕ್ಕೂ ಪರಿಹಾರ ಬೇಕು. ಆದ್ರೆ ದುರ್ದೈವಶ ಇವ್ರು ಆರಿಸಿ ಹೋಗ್ತಾರೆ, ಐದು ವರ್ಷ ಸುಮ್ನೆ ಕೂತ್ ಬರ್ತಾರೆ. ಹೋಗ್ಲಿ ಕೂತ್ ಬಂದ್ರೆ ಬರೋಲ್ರಕ್ಕೆ ವೋಟ್ ಕೇಳಾಗಾದ್ರೂ ಅಟ್ಲೀಸ್ಟ್ ನಾವು ಇಂಥದ್ ಮಾಡಿವಿ ಅದಕ್ಕೆ ವೋಟ್ ಕೊಡ್ರಿ ಅಂತ ಹೇಳ್ತಾರೆ. ಇವರು ಮೋದಿ ಮೋತಿ ನೋಡ್ರಿ ನಮಗ್ ವೋಟ್ ಹಾಕಿರ್ತಾರೆ, ಯಾಕೆ ಮೋದಿದೆ ಚಂದ ಅದ, ನಿಮ್ದು ಚಂದ ಇಲ್ಲ ಮಾರಿ. ಮಾತು ಹೇಳಿದ್ರು, ನಿಮಗ್ ಗೊತ್ತದ ಮೊದಲು ಗುಜರಾತ್ ಮಾಡಲ್ ತುಂಬಂದ್ರಿ ಇವ್ರು ಮೋದಿಯವರು. ಈಗ ಎಲ್ಲರೂ ಹತ್ತು ವರ್ಷನಾಗ ಗುಜರಾತ್ ಮರೆತು ಬಿಟ್ಟಾರೆ. ಇವತ್ತು ಮೊನ್ನೆ ಪುಲ್ವಾಮಾ ತಗೊಂಡ್ಬಂದಿದ್ರು, ಈಗ ರಾಮನ್ ತಗೊಂಡ್ಬಂದ. ನಾವೆಲ್ಲ ರಾಮನ್ ಭಕ್ತರೆ, ನಾವೇನು ಬೇರೆಯವ್ರ ಭಕ್ತರಲ್ಲ. ಆದ್ರೆ ರಾಮನ್ ಹೆಸರು ಹೇಳಿ ನೀವು ಇನ್ನ ಅನ್ನ ಬೇಡಿದ್ರೆ ಒಂದಿಷ್ಟು ಜನ ಹಾಕ್ತಿದ್ರು. ರಾಮನ್ ಹೆಸರು ಹೇಳಿ ಓಟ್ ಯಾಕೆ ಕೇಳ್ತೀರಿ ಅಂತ ಹೇಳಿ ನಾನು ಬಿಜೆಪಿ ಅವ್ರು ಕೇಳಬೇಕಾಗಿದೆ. ಇವತ್ತು ರಾಮನ್ ಹೆಸರ ಮೇಲೆ ಓಟ್ ಹಾಕ್ಬೇಕಂತೇನಿಲ್ಲ, ನೀವು ಮಾಡಿದ ಸಾಧನೆ ಮೇಲೆ ಓಟ್ ಹಾಕ್ಬೇಕು. ಇವತ್ತೇನ್ ಸಾಧನೆ ಮಾಡಿದ್ರಿ ಇವರು, ನೀವು ವಿಚಾರ ಮಾಡ್ರಿ. ಬಹಳಷ್ಟು ಜನ ಮೋದಿಯವರು ಅನೇಕ ಮಾತುಗಳನ್ನ ಆಡಿದ್ರು, ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ. ಯಾವ ಭೇಟಿಗಳಿಗೆ ಇವ್ರು ಸಾಲ ಕಲ್ಸಿದ್ದಾರೆ, ಶಾಲೆ ಕಲ್ಸಿದ್ದಾರೆ ನೀವು ಹೇಳಿ. ಯಾವ ಭೇಟಿಗಳ ಬಗ್ಗೆ ಇವ್ರ ಚಿಂತನೆ ಇದೆ ಹೇಳಿ. ಯಾವ ಹೆಣ್ಮಕ್ಳ ಬಗ್ಗೆ ಇವ್ರಿಗೆ ಕಾಳಜಿ ಇದೆ ಹೇಳ್ರಿ. ತ್ರಿಪುರಾದಾಗ ತಿಂಗಳಗಟ್ಟಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು, ಒಂದು ದಿವಸ ಮೋದಿಯವರ ಧ್ವನಿ ಹತ್ತಿಲ್ಲ. ಆದ್ರೆ ನಿನ್ನೆ ಮೊನ್ನೆ ಅಕಸ್ಮಿಕ್ ಯಾವುದೋ ಒಂದು ಘಟನೆ ಆದ್ರೆ ಅದನ್ನೇ ಚುನಾವಣೆ ವಿಷಯ ಮಾಡ್ಕೊಳಿಕ್ ಹೊಂಟಾರೆ ಇವತ್ತು. ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯದ ತುಂಬಾ ರೋಡ್ ಮೇಲೆ ಇದ್ದಾರೆ, ಈ ಪತ್ರಕರ್ತರು ಬರದೇ ಬರೀತಾರೆ ಅವ್ರ ಬಗ್ಗೆ. ಇಂಥ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಆಗಿದಾವ. ಅವಾಗ ಯಾಕೆ ಅವ್ರ ಧ್ವನಿ ಅಂತಿಲ್ಲ? ದೆಹಲಿಯಲ್ಲಿ ಒಲಿಂಪಿಕ್ ಕ್ರೀಡಾಪಟುಗಳು ನಿಮಗ್ ಗೊತ್ತದೆ ಮೂರು ತಿಂಗಳ ಮೋದಿ ಮನಿ ಮುಂದೆ ಕೂತ್ರೆ ಅವರು ಒಬ್ಬ ಎಂಪಿ ಅಭ್ಯರ್ಥಿ ಇವತ್ತು ಅವ ರೇಪ್ ಮಾಡಿದ್ದಾನೆ ಅಂತೇಳಿ ಧ್ವನಿ ಎತ್ತಿದ್ರೆ ಒಂದು ದಿವಸ ಮೋದಿ ಅವರು ಧ್ವನಿ ಎತ್ತಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಬಂದದ ಅಂತೇಳಿ ನೇಹಾನ್ ಹೆಸರು ತಗೋತಾರೆ ಮೋದಿಯವರು ಅಂದ್ರೆ ಎಷ್ಟು ಚೀಪ್ ರಾಜಕಾರಣ ಇವ್ರು ಮಾಡ್ತಾ ಇದಾರೆ ಅನ್ನೋದು ನೀವು ವಿಚಾರ ಮಾಡ್ಬೇಕು. ಇದು ಬಹಳ ನೋವಿನ ಸಂತಿ. ನಾವೆಲ್ಲ ವಿಷಯಗಳನ್ನ ಚುನಾವಣೆಗೆ ತಂದು ಹೋಲಿಸ್ಬಾರ್ದು. ಇವತ್ತು ಗಂಡಸರಿದ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ ನಾನು ಒಂದೇ ಹೇಳ್ತೀನಿ, ನೀವು ಮೋದಿ ಹೆಸರು ಬಿಟ್ಟು ಓಟ್ ಕೇಳ್ರಿ, ಅವಾಗ ನಿಮ್ ಗಂಡಸ್ತನ ಈ ರಾಜ್ಯದ ಜನರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಬರೀ ಮಾತು ಎತ್ತಿದ್ರೆ ವಾಜಪೇಯಿ ಅವ್ರ ಹೆಸರು ಹೇಳ್ತಾರೆ, ಮೋದಿ ಅವ್ರ ಹೆಸರು ಹೇಳ್ತಾರೆ, ಮತ್ತೆ ನೀವೇ ಅದಕ್ಕೆ ಹುಟ್ಟಿರಿ ಭೂಮಿ ಮೇಲೆ. ಅದನ್ನೊಂದು ಹೇಳ್ಬೇಕಲ್ಲ, ನಾವ್ ಯಾವಾಗ್ಲೂ ನಮ್ಮ ಅಪ್ಪಗೆ ಹುಟ್ಟಿವ ಅಂತ ಹೇಳ್ತೀವಿ, ಬೇರೆಯವ್ರ ಹೆಸರು ಹೇಳಂಗಿಲ್ಲ. ಈಗ ಓಟ್ ಕೇಳ್ತಕ್ಕಂತ ಸ್ಥಿತಿ ಬಂದದ ಇದು ಬಿಜೆಪಿ ಅವರಿಗೆ. ಇದೇ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತಕ್ಕಂಥವ್ರು ಇವತ್ತು ಏನ್ ಮಾಡಿದ,
ಕರ್ನಾಟಕದಲ್ಲಿ 28 ಸ್ಥಾನಗಳಿದಾವ. 28 ಸ್ಥಾನದಲ್ಲಿ ಒಂದೇ ಒಂದು ಹೆಣ್ಮಗಳಿಗೆ ಇವ್ರು ಟಿಕೆಟ್ ಕೊಟ್ಟಾರ. ಅದು ಯಾರಿಗೆ ಕೊಟ್ಟಾರ ನಿಮ್ಗೆ ಗೊತ್ತದನ್ನ? ಯಾರಿಗೆ? ಯಾಕೆ ಕೊಟ್ರು? ಯಾಕೆ ಕೊಟ್ರು? ಯಡಿಯೂರಪ್ಪ ಅಳ್ತಾರ ಅಂತ ಹೇಳ್ಕೊಟ್ರು. ಉಚ್ಚಗೊಳೆ ಇಲ್ಲಂದ್ರೆ ಅದನ್ನು ಕೊಡ್ತಿದ್ದಿಲ್ಲ ಅವರು. ಆದ್ರೆ ನಾವು 28ರಲ್ಲಿ 6 ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂದ್ರೆ ನಾವು ಬಿಜೆಪಿ ಅವ್ರಿಗಿಂತಲೂ ಒಳ್ಳೆಯವರು ಅನ್ನೋದು ನೀವು ಇವತ್ತು ತಿಳ್ಕೊಳ್ಬೇಕು. ಇಡೀ ದೇಶದೊಳಗೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ನಾವು 255 ಸ್ಥಾನದಲ್ಲಿ ಕಾಂಗ್ರೆಸ್ದವ್ರು ಸ್ಪರ್ಧೆ ಮಾಡ್ತಾ ಇದೀವಿ. ಬಿಜೆಪಿ ಅವರು 267 ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಜನರಿಗೆ ಟಿಕೆಟ್ ಕೊಟ್ಟಾರಪ್ಪ ಅಂದ್ರೆ 267ರಲ್ಲಿ 42 ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ದವ್ರು 252ರಲ್ಲಿ 82 ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದೀವಿ ಅಂದ್ರೆ ನಾವು ಭೇಟಿ ಪಡಾವತ್ತೀವೋ ಭೇಟಿ ಬಚಾವತ್ತೀವೋ ಏನು ಅವ್ರ ಹತ್ತಾರ ಅನ್ನೋದು ನೀವು ತಿಳ್ಕೊಳ್ಬೇಕು. ಇಂಥ ಸುಳ್ಳು ಆಶ್ವಾಸನೆ ಕೊಟ್ಟು ನಿಮ್ಮನ್ನೆಲ್ಲ ಇವತ್ತು ಬಹಳ ನೋವಿನ ಪರಿಸ್ಥಿತಿ ತಳ್ತಾ ಇದ್ದಾರೆ. ಇನ್ನೊಂದು ನನಗೆ ಅನ್ನಿಸ್ತದೆ, ಇವತ್ತು ಬಹಳ ದೂಸಿನಿಂದ ಈ ಬಿಜೆಪಿ ಅವರು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಎಮರ್ಜೆನ್ಸಿಗಿಂತಲೂ ಹತ್ತದ ಪರಿಸ್ಥಿತಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, 75 ವರ್ಷದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಎಂದೂ ಕೂಡ ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿಟ್ಟು ಚುನಾವಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ಕೇವಲ ಈ ಬಾರಿ. ದೆಹಲಿ ಮುಖ್ಯಮಂತ್ರಿಯನ್ನ ಈಗಾಗಲೇ ನಮ್ಮ ಎಐಸಿಸಿ ಅವರು ಹೇಳಿ ಮತ್ತು ಅನೇಕರು ಹೇಳಿ ಇವತ್ತು ಎಮರ್ಜೆನ್ಸಿಗಿಂತಲೂ ಹತ್ತತ್ತಾಗಿದೆ. 75 ವರ್ಷದ ಇತಿಹಾಸದಲ್ಲಿ 2 ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಇಟ್ಟು ಇವತ್ತು ನಾವು ಚುನಾವಣೆ ಮಾಡ್ತಾ ಇದೀವಿ. ಇದು ದುಸ್ಥಿತಿ ನಮ್ದು. ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಬಹಳ ಜನ ಹೇಳಿ ಇವತ್ ಏನಪ್ಪ ಅಂದ್ರೆ ಪ್ರಚಾರ ಹೆಂಗಂದ್ರೆ ಬಿಜೆಪಿ ಅವ್ರದ್ದು ಮೊದಲು ಎಲ್ಲ ದೊಡ್ಡ ದೊಡ್ಡ ಮಾತಾಡು, ಆಮೇಲೆ ಯಾರಾದ್ರೂ ನಮ್ಮ ಪಾರ್ಟಿಯವರು ಒಳ್ಳೆಯವರಿದ್ರೆ ಅವ್ರ ಮೇಲೆ ಒಂದು ಸಿಬಿಐ ಇಡಿ ಐಬಿ ಕೇಸ್ ಹಾಕ್ಸೋದು, ಅವರನ್ನು ತಮ್ಮ ಪಾರ್ಟಿ ಕರ್ಕೊಳ್ಳು. ಕರ್ಕೊಂಡ್ಮೇಲೆ ಏನೋ ನಂಬಲ್ ಇದ್ದಾಗ 108 ಅವ್ರ ಮೇಲೆ ಅಲಿಗೇಷನ್ ಮಾಡಿರ್ತಾರೆ, ಅದನ್ನ ತಿಂದಾರ ಇದನ್ನ ತಿಂದಾರ ಅಂತ ಹೇಳಿ ಇವ ತಿಂದವ ಅಲ್ಲಿ ಹೋದ್ನಪ್ಪ ಅಂದ್ರೆ ಎಲ್ಲ ಮಾಯ ಆಗ್ಬಿಡ್ತಾವ, ಅವ ಏನು ತಿಂದಿಲ್ಲ ಅಂತ ಹೇಳಕ್ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತದ ಇದೇ ಅಜಿತ್ ಪವಾರ್ ಇಲ್ಲೇ ಬಹಳ ದೂರ ಹೋಗ್ಬೇಡ್ರಿ, ಮಹಾರಾಷ್ಟ್ರದ ಒಂದು ಶರದ್ ಪವಾರ್ ಅವ್ರ ಅಳಿಯ, ಅವನ ಮೇಲೆ ಇದೇ ಮೋದಿ ಅವರು ಪರೋಕ್ಷವಾಗಿ ನೀನ್ 70,000 ಕೋಟಿ ನೀರಾವರಿ ಇಲಾಖೆ ಅಂತ ತಿಂದಿ ಅಂತ ಹೇಳಿದ್ವಿ. ಆದ್ರೆ ಇವತ್ತು ಅದೇ ಅಜಿತ್ ಪವಾರ್ ಅವ್ರ ಮಗಳ ವಿರುದ್ಧ, ಶರದ್ ಪವಾರ್ ಅವ್ರ ಮಗಳ ವಿರುದ್ಧ ನಿಂತಾನೆ ಬಾರಾಮತಿಯಲ್ಲಿ. ಅಂದ್ರೆ ನೀವು ತಿಳ್ಕೊಂಡ್ರೆ ಮನಿ ಹೊಡೆಯುದ್ರಾಗು ನಿಸ್ಸೀಮ್ರಲ್ಲ ನಿಸ್ಸೀಮ್ರ ಅಂತ ಹೇಳ್ಬೇಕಾದ್ರೆ ಅದು ಬಿಜೆಪಿ ಅವರು. ಇವತ್ತು ಎಲ್ಲ ಇಂಥ ಕುತಂತ್ರದಿಂದ ಮಾತ್ರ ಇವತ್ತು ಈ ರಾಜ್ಯವನ್ನ ಆಳ್ತಾ ಇದ್ದಾರೆ ಅವರು. ಇವತ್ತು ನನಗೊಂದು ನೋವು ಅನ್ನಿಸ್ತದೆ, ನಮ್ಮ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳಿದ್ದಾವೆ. ಕೃಷ್ಣಾದಿದೆ, ಕಾವೇರಿದಿದೆ, ಮೇಕೆದಾಟದಿದೆ, ಮಹದಾಯಿದಿದೆ. ಒಂದು ದಿವಸ ನಮ್ಮ ಲೋಕಸಭೆಯಲ್ಲಿ 25 ಜನ ಸಂಸದರು ಧ್ವನಿ ಎತ್ತಲಿಲ್ಲ, ನಮ್ಮ ರಾಜ್ಯದ ಟ್ಯಾಕ್ಸ್ ಬರ್ತಕ್ಕಂತ ಪಾಲ್ ಬರಲಿಲ್ಲ ಅಂತೇಳಿ ನಮ್ಮ ಒಬ್ಬ ಪಕ್ಷದ ಒಂದೇ ಒಬ್ಬ ಅಭ್ಯರ್ಥಿ ಅದನ್ನ ಧ್ವನಿ ಎತ್ತಿದ್ರೆ ನೀ ದೇಶ ಒಡಿತಿ ಅಂತ ಹೇಳಿ ಅಪಾದನೆ ಮಾಡಿದ್ರಿ ಪುಣ್ಯಾತ್ಮರು. ನೀವೆಲ್ಲ ಇದನ್ನ ವಿಚಾರ ಮಾಡ್ಬೇಕು. ಆಯ್ತಪ್ಪ ಅವ ಒಡೆದಾನೋ ಒಡೆದಿಲ್ಲೋ ಅದು ಇನ್ನ ನಿರ್ಣಯ ಆಗುದು ದೂರದ, ಆದ್ರೆ ರಾಜ್ಯಕ್ಕೆ ಅನ್ಯಾಯ ಆಗಿದ್ದ ಅವ ಕೇಳಬಾರ್ದ. ಇದು ಬಹಳ ನೋವಿನ ಸಂಗತಿ. ಇವತ್ತು 4,00,000 ಕೋಟಿ ಈ ರಾಜ್ಯದಿಂದ ತಗೊಂಡು ಹೋಗ್ತೀರಿ, ಒಂದ್ 37,000 ಕೋಟಿ ಈ ರಾಜ್ಯಕ್ಕೆ ಕೊಡ್ರಿ ಅಂದ್ರೆ ನೀವು ನೋವಾಗ್ತದಂದ್ರೆ ಯಾವ ತರದ ರಾಜಕಾರಣ ಇವತ್ತು ಇವ್ರು ಮಾಡ್ತಾ ಇದಾರೆ ಅನ್ನೋದು ನೀವು ತಿಳ್ಕೊಳ್ಬೇಕು. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ, ಈ ರಾಜ್ಯದ ರೈತರು ಅಷ್ಟೇ ಅಲ್ಲ, ದೇಶದ ಎಲ್ಲ ರೈತರು ಇವತ್ತು ಈ ಬಿಜೆಪಿ ಸರ್ಕಾರದಿಂದ ಬಹಳಷ್ಟು ನೋವನ್ನು ಉಂಡಿದ್ದಾರೆ. ಇವತ್ತು ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ಯಾವುದೇ ಒಂದು ಬಾಜಾರ್ನಲ್ಲಿ ವಸ್ತು ತಗೊಳಿಕ್ ಹೋದ್ರೆ ಅದಕ್ಕೊಂದು ಬೆಲೆ ಇರ್ತದೆ, ಆದ್ರೆ ರೈತ ಬೆಳೆದಂತ ಬೆಳೆಗೆ ಯಾವುದೇ ಬೆಲೆ ಇಲ್ಲ. ನಾವು ಬಾಟಾ ಚಪ್ಪಲಿ ತಗೊಂಡ್ರು ಅದ್ರ ಮೇಲೆ ಅವ್ ಬಾಟಾ ಅಂಗಡಿಯವ ಸಿಕ್ಕ ಹಾಕಿಟ್ಟಿರ್ತಾನೆ 999 ರೂಪಾಯಿ ಅಂತೇಳಿ. ಆದ್ರೆ ಇವತ್ ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ಮೋದಿ ಕಾಲದಲ್ಲಿ ಸಿಮೆಂಟ್ ತುಟ್ಟಾಯ್ತು, ಕಬ್ಬಣ ತುಟ್ಟಾಯ್ತು, ಪೆಟ್ರೋಲ್ ಡೀಸೆಲ್ ಅಂತ ಬಿಟ್ಬಿಡ್ರಿ. ಈ ಹೆಣ್ಮಕ್ಳು ಕೂತಾರಲ್ಲ ಇವತ್ ಇವ್ರು ತಾಳಿ ಹಾಕೋಬೇಕಾದ್ರೂ ಚಿಂತೆ ಮಾಡ್ಬೇಕಾಗ್ಯದ. ಯಾಕಾಗ್ಯದ ಒಂದ್ ತಾಳಿ ಒಂದ್ ತೊಲಿ ಬಂಗಾರ ಕಿಮ್ಮತ್ ಹೇಳ ನೋಡು ಎಷ್ಟಾಗ್ಯದ? ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು? 26,000 ರೂಪಾಯಿ ಇತ್ತು, ಇವತ್ 75,000 ರೂಪಾಯಿ ಆಗ್ಯದ.
ಎಪ್ಪತ್ತೇಳನೇ ಎಪ್ಪತ್ತೈದು ಆಗ್ಯದೆ. ಎಪ್ಪತ್ತೆರಡರ ಇರ್ಲಿ ಎಪ್ಪತ್ತೈದರ ಇರ್ಲಿ, ಇನ್ ಹೆಣ್ಮಕ್ಳಿಗೆಲ್ಲ ನೀವು ಬಂಗಾರ ತಾಳಿ ಹಾಕುದಿಲ್ಲ, ಇನ್ ಕಬ್ಬಿಣದೆ ತಾಳಿ ಹಾಕ್ಬೇಕಾಗ್ತದೆ. ನೀವು ಇಂಥ ದುಸ್ಥಿತಿಗೆ ಈ ದೇಶ ಹೋಗ್ಬಿಟ್ಟದೆ ಇವತ್ತು. ಇವತ್ತು ಯಾವುದು ಕೂಡ ಉಳಿದಿಲ್ಲ. ನೀವು ವಿಚಾರ ಮಾಡ್ರಿ, ಇಂಥವೆಲ್ಲ ತಿಳ್ಕೊಂಡು ನಿಮ್ಮ ಮತ ಹಾಕ್ಬೇಕು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವ ಒಂದು ಬಂದ್ ಏನಾರ ಬೈತಾವ ನಮ್ಮಂತವ್ರಿಗೆ ಅಂತ ತಿಳ್ಕೊಂಡು ಓಟ್ ಹಾಕಕ್ ಹೋಗ್ಬಾರ್ದ್ ಬಿಜಾಪುರ ಜನ. ಅವನ್ ಏನ್ ಹೇಳ್ತಾನಂದ್ರೆ, ಬಿಜಾಪುರದಲ್ಲಿ ಬಿಜೆಪಿಗೆ ನಾನು ಏನ್ ಬೇಕಾದೆಲ್ಲ ಸಹಾಯ ಮಾಡ್ತೀನಿ, ಹೆಚ್ಚಿನ ಓಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವ್ನ್ ಬಿಜಾಪುರದವನ್ ಕೊಟ್ರೆ ನೀವು ಬಾಗೇವಾಡವ್ರು ಕೊಡುದಿಲ್ಲ? ನನಗೆ 24,000 ಕೊಟ್ಟಿರೇನಿಲ್ಲೋ, ಕೊಟ್ಟಿರೇ ಇಲ್ಲ. ನಿಮ್ಮಲ್ಲಿ ನಾನ್ ಒಂದ್ ವಿನಂತಿ ಮಾಡ್ಕೊಳ್ತೀನಿ, ನನಗೆ 24 ಕೊಟ್ರೆ ರಾಜು ಆಲ್ಗೂರ್ ಅವರಿಗೆ ನೀವು 35 ಕೊಡ್ತಕ್ಕಂತ ಕೆಲಸ ಮಾಡ್ಲೇಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಆ ಕೆಲಸ ನೀವು ಮಾಡ್ರಿ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದೀವಿ. ಇಷ್ಟೇ, ನನ್ನ ಮಗಳು ಚುನಾವಣೆಗೆ ನಿಂತಾಳೆ ಅಂತ ಹೇಳಿ ನಾನು ಆ ಕಡೆ ಹೋಗಿನಿ ಅಂತ ಹೇಳಿ ನೀವು ಈ ಕಡೆ ಏನಾದ್ರು ಹೊಲಸು ಕೆಲಸ ಮಾಡಬೇಡ. ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನನಗೆ ಇನ್ನೊಂದೆರಡು ಓಟ್ ಕಡಿಮೆ ಹಾಕ್ರಿ ಮುಂದಿನ ಸರ್ತಿ. ಈ ಸರ್ತಿ ರಾಜು ಆಲ್ಗೂರಿಗೆ ನೀವು 35,000 ಓಟ್ ಹಾಕಿ ಆರಿಸ್ ತರಲೇಬೇಕು. ರಾಜು ಆಲ್ಗೂರು ಆರಿಸ್ ಬಂದ್ರೆ ಅದು ಬಾಗೇವಾಡಿ ಪುಣ್ಯ ಅಂತಕ್ಕಂತ ಮನೋರಿಕೆ ರಾಜು ಆಲ್ಗೂರ್ಗೆ ಆಗ್ಬೇಕು. ಅಂತ ಕೆಲಸ ನೀವು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕಳ್ಕೊಳ್ಳಿ ಅಂತ ಕೇಳ್ಕೊಳ್ಳಿಕ್ ಬಂದಿದ್ದೀನಿ. ಅದಕ್ಕೆ ದಯಮಾಡಿ ಎಲ್ಲ ಜನರಲ್ ನಾನು ವಿಚಾರ ಮಾಡ್ತೀನಿ. ಇವತ್ತು ಬಹಳ ಬಸನಗೌಡರು ವೇದಿಕೆ ಮೇಲೆ ಬೈತಾರೆ. ಒಂದ್ ಕಾಲ ಇಂಥದಿತ್ತು, ಅವ್ರು ಎಲ್ಲಿ ಊಟ ಮಾಡ್ತಾರ ಅಲ್ಲಿ ಹೊಲಸ್ ಮಾಡಿ ಹೋಗ್ತಾರೆ. ನಾನು ಹೇಳಬಾರ್ದು, ಇವರಿಗೆ ರಾಜಕೀಯ ಮರು ಜನ್ಮ ಕೊಟ್ಟವ್ರು ಯಾರು ಅನ್ನೋದು ಅವ್ರ ಆತ್ಮಮುಟ್ಟಿ ನೋಡ್ಕೋಬೇಕು. ಇವರು ಬಿಜಾಪುರ ಬಿಟ್ಟು ಒಂದ್ ಸಾರ್ತಿ ಇಲ್ಲೇ ಪಕ್ಕದ ಯಾವ್ದು ಇದು ಕ್ಷೇತ್ರ ಬಂದಿದ್ರಿ ಇಲ್ಲ, ಅಲ್ಲಿ ಬಂದಾಗ ಏನಾಯ್ತು? ಈಗ ನಾನು ನಿಮಗೆ ಹೇಳ್ತೀನಿ, ನಾನು ಗಂಡಸೇ ಇದ್ದೀನಿ. ಅವನ್ ಗಂಡಸ ಇದ್ನಪ್ಪ, ನಾಳೆನೆ ನಾ ಬಿಜಾಪುರ ನಿಂದಿರ್ತೀನಿ. ಈ ಚುನಾವಣೆ ಮುಗಿದ್ಮೇಲೆ ಅವನು ನಿಂದಿರ್ಲಿ, ನಾನು ಅವನಕ್ಕಿಂತಲೂ ಒಂದ್ ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ, ಅವ ತಗೊಂಡ್ರೆ ಅವ ಬಿಡ್ಲಿ. ಇವತ್ತು ನಾನು ತಿಕೋಟದಾಗೂ ಗೆದ್ದೀನಿ, ಬಾಗೇವಾಡಿಯಾಗೂ ಗೆದ್ದಿದ್ದೀನಿ. ಇನ್ನೂ ಒಂದು ಅವಕಾಶ ಅದ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಬಾಗಲಕೋಟ್ ಕೂಡ ಗೆದ್ದು ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಬೇಕಾಗ. ಇಂಥ ಎಲ್ಲ ಈ ಗೊಡ್ಡ ಮಾತಿಗೆ ನಾನು ದೊಗ್ಗುವಂತ ಮಗ ಅಲ್ಲ. ಬಹಳ ಇಂಥವ್ರು ಮಾತಾಡ್ಯಾರ, ಬಹಳ ಜನರು ನೋಡಿನ್ ನಾನು. ಇವತ್ ನಾ ನಿಮ್ಮಲ್ಲಿ ಇಷ್ಟೇ ಹೇಳ್ತೀನಿ, ಇವೆರಡೂ ಗೊಡ್ಡೆಮ್ಮೆ ಆಗ್ಯಾವ. ಹೈನ ಕಟ್ಟಬೇಕಾದ್ರೆ ಹಿಂಡು ತಗೋತಿರೋ ಇಲ್ಲೋ, ತಗೋತಿರೋ ಇಲ್ಲೋ ಹಿಂಡುದು? ಈ ಬಿಜಾಪುರದ ಗೊಡ್ಡ ಆಗ್ಯದೋ ಇಲ್ಲ, ಆಗ್ಯದೋ ಏನಿಲ್ಲೋ? ಬಾಗಲಕೋಟಿದ್ರ ಗೊಡ್ಡಾಗ ಹಳಿ ಮಾತಾಗ್ಯದ. ನೀವು ಹಿಂಡು ಎಮ್ಮಿನ ಕಟ್ರಿ, ರಾಜು ಆಲ್ಗೂರ್ ಕಡೆ ಹಿಡ್ಸೋ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ, ನಿಮ್ ಕೆಲಸ ಮಾಡ್ತೀವಿ ಅಂತಕ್ಕಂತ ಮಾತನ್ನ ನಾವೆಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಕೊಡ್ತಾ ಇದೀವಿ. ದಯಮಾಡಿ ನಮ್ಮ ಪಕ್ಷ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟು ದೇಶಕ್ಕೊಂದು ಮಾದರಿ ಆಗಿದೆ. ನೀವು ಅಕಸ್ಮಾತ್ ಕೇಂದ್ರ